ಪರಿಸ್ಥಿತಿಯನ್ನು ನೋಡಿ ಮಾತಾಡ್ಬೇಕು. ಯಾರೇ ಆಗಲಿ, ಯಾರೇ ಅಧಿಕಾರ, ಯಾವುದೇ ಸರ್ಕಾರ ಆಗಲಿ, ಪರಿಸ್ಥಿತಿ ನೋಡದೆ ಮಾತಾಡಿ ಎಲ್ಲ ಕೂತ್ಕೊಂಡು ಮಾತಾಡ್ರೆ ಶಾಲೆ ಪರಿಸ್ಥಿತಿ ಯಾರಿಗೆ ಅರ್ಥ ಆಗೋದು? ಬಿಟ್ಟು ಇದು 40,000 ರೂಪಾಯಿಗೆ ಏನೋ ಆಗಿದೆ ಅಂತ ಎಸ್ಟಿಮೇಂಟ್. ಆರ್ಡರ್ ಕಾಪಿ ಕೊಡ್ಲಿಕ್ಕೆ ಏನು ಇವರಿಗೆ ಆರ್ಡರ್ ಕಾಪಿ ಕೊಡೋದಿಲ್ಲ. ಒಂದು ಬಿದ್ದು ಹಂಚು ಬಿದ್ದು ಅಥವಾ ಬಿದ್ದು ತಲೆ ಮೇಲೆ ಹೊಡೆದು ಹೋಗುತ್ತೆ ಅಂತ ಹೇಳಿದ್ರೆ ಯಾರು ಕಳಿಸ್ತಾರೆ? ಒಂದು ಕಟ್ಟಡವೇ ಸರಿಯಿಲ್ಲ ಅಂತ ಹೇಳಿದ್ರೆ ಯಾರು ಕಳಿಸ್ತಾರೆ? ಈ ಥರ ಪರಿಸ್ಥಿತಿ ಕಂಡ್ರೆ ನಾಳೆ 8ನೇ ಕ್ಲಾಸ್ ಮಕ್ಕಳು ಸೇರಿಸೋದಿಲ್ಲ ಇಲ್ಲಿ. ಅವ್ರು ಹೇಳ್ತಾರೆ ನಿಮ್ದು ಇಲ್ಲಿ ಬಿದ್ದು ಹತ್ತು ಬರ ನಮ್ಗಿದ್ದು ಅಂದ್ಕೊಂಡು ಇಲ್ಲಿ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ. ಮಕ್ಕಳು ಕಮ್ಮಿ ಆಗಿದೆ, ಮಕ್ಕಳು ಜಾಸ್ತಿ ಹಬ್ಬದ ಹೆಂಗೆ ಈ ಥರ ಪರಿಸ್ಥಿತಿ ಇದ್ರೆ ಮಕ್ಕಳು ಹತ್ರ. ಸರ್ಕಾರಿ ಶಾಲೆಗಳ ಕಾಳಜಿ, ಮಕ್ಕಳ ಬಗ್ಗೆ ಜಾಗೃತಿ, ಹೀಗೆ ದೊಡ್ಡ ದೊಡ್ಡ ಮಾತುಗಳನ್ನಾಡುವ ಸರ್ಕಾರ ಅಧಿಕಾರಿಗಳು ಶಾಲೆಯ ಬೀಳುವ ಸ್ಥಿತಿಯಲ್ಲಿರುವಂತಹ ಶಿಥಿಲ ಕಟ್ಟಡವನ್ನು ತೆರವುಗೊಳಿಸಲು ಅಸಡ್ಡೆ ಧೋರಣೆ ತೋರುತ್ತಾ ಇರುವುದು ಮಾತ್ರ ದುರಂತವೇ ಸರಿ. ಹೌದು, ಬೈಂದೂರು ಶೈಕ್ಷಣಿಕ ವಲಯದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ವಣ್ಸೆ ನೆಂಪುವಿನ ಎರಡು ಹಳೆಯ ಕಟ್ಟಡಗಳು ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿದ್ದು ಕೆಡವಲು ಅನುಮತಿ ಕೋರಿ ಕಳೆದ 2 ವರ್ಷದಿಂದ ಪ್ರಯತ್ನಿಸ್ತಾ ಇದ್ರು ಕೂಡ ಇಲಾಖಾ ಮಟ್ಟದಿಂದ ಇನ್ನೂ ಅನುಮತಿ ಸಿಗದೆ ಅನಾಹುತವನ್ನ ಆಹ್ವಾನಿಸುವಂತಿದೆ. ಎಸ್, ನೆಂಪು ಶಾಲೆಯ ಸಾಕಷ್ಟು ಹಳೆಯದಾದ ಈ ಕಟ್ಟಡಗಳ ಒಂದೊಂದೇ ಭಾಗಗಳು ವರ್ಷಗಳಿಂದೀಚೆ ಉದುರಿ ಬೀಳ್ತಾ ಇವೆ. ಒಂದು ಕಟ್ಟಡದ ಮೇಲ್ಛಾವಣಿಯ ಅರ್ಧ ಭಾಗ ಕೊಠಡಿಯ ಒಳಗಡೆಯೇ ಬಿದ್ದಿದೆ. ಹಂಚು ಪಕ್ಕಾಸು ರೀಪ್ಗಳು ಮುರಿದು ಬಿದ್ದಿವೆ. ಇನ್ನೊಂದು ಹಳೆಯ ಕಟ್ಟಡದ ಗೋಡೆಗಳು ಬಿರುಕು ಬಿಟ್ಟಿದ್ದು ಹಂಚುಗಳು ನೇತಾಡ್ತಿವೆ. ಎಲ್ಲ ಮುಗಿದ ಮೇಲೆ ಅಧಿಕಾರಿಗಳು ಬಂದು ಭೇಟಿ ಪರಿಶೀಲನೆ ಪರಿಹಾರ ಅಂತ ಹೇಳಿ ಹೋಗ್ತಾರೆ ಅಂತ ಆಕ್ರೋಶ ಹೊರಹಾಕ್ತಾರೆ ಎಸ್ಡಿಎಂಸಿ ಸದಸ್ಯ ರಾಘವೇಂದ್ರ ನೆಂಪು. ನಾ ಏನು ಹೇಳೋದಂದ್ರೆ, ನಮ್ಮ KPS ಸ್ಕೂಲ್ ಆವರಣದಲ್ಲಿ 2 ಕಟ್ಟಡ ಅತಿ ದುಸ್ಥಿತಿಗೆ ಬಂದಿದೆ. ಸರ್ಕಾರಕ್ಕೆ ಹೆಡ್ ಮಾಸ್ಟರ್ ಲೆವೆಲಲ್ಲಿ BO DDP ಲೆಟರ್ ಮಾಡಿ ಶಾಸಕರನ್ನು ಕರೆಸಿ ಶಾಸಕರು ಅವರಿಗೆ ಕಾಲ್ ಮಾಡಿ ಕೂಡಲೇ ಇದನ್ನು ನೀವು ತೆರವುಗೊಳಿಸ್ಬೇಕಂತ ಹೇಳಿದರು. ಯಾವ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸುವುದಿಲ್ಲ. ನಮ್ಗೆ ತುಂಬ ಬೇಜಾರಿದೆ, ಯಾಕಂದರೆ ಸುತ್ತಮುತ್ತ ಒಂದು 400 ಮಕ್ಕಳು ಓಡಾಡ್ತಾ ಇರ್ತಾರೆ. ಒಂದು ಹಂಚು ಬಿದ್ದರೂ ಮಕ್ಕಳಿಗೆ ರಕ್ಷಣೆ ಇಲ್ದಿದ್ದಾಗ್ತದೆ. ಹಾಗಾಗಿ ಉಡುಪಿ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಬೇಕು. ಯಾಕಂದರೆ ಮೊನ್ನೆ ಈಗ ಪ್ರಕೃತಿ ವಿಕೋಪ ನಮ್ಮ ಬೈಂದೂರು ಕ್ಷೇತ್ರದಲ್ಲಿ ಅತಿ ಹೆಚ್ಚಿದೆ. ಈ ಸಲ ಅಲ್ಲಿ ನಮ್ಮ ಶಾಲೆ ಆವರಣದಲ್ಲಿ ಒಂದು ಸೈಕಲ್ ಸ್ಟ್ಯಾಂಡು ಈಗ ಗಾಳಿಗೆ ಹಾರಿ ಹೋಗಿದೆ. ಮತ್ತು ಮಕ್ಕಳು ಮೀಟಿಂಗ್ ಮಾಡುವ ಹಾಲ್ ಸಹಿತ ಅಲ್ಲಿ ಹಂಚುಗಿಂಚ ಹಾರಿ ಹೋಗಿದೆ. ಇದಕ್ಕೆ ನಾವು ಯಾರಿಗೆ ಹೇಳಿ ಸಾಕಾಯ್ತು. ಯಾಕಂದರೆ ಅಧಿಕಾರಿಗಳಿಗೆ ಅಲ್ಲಿ ಅನಾಹುತ ಆರು ಮಾತ್ರ ಬರುವುದು, ಫಸ್ಟೇ ರಕ್ಷಣೆ ಕೊಡುವುದಿಲ್ಲ. ಮಲ್ನಾಡು ಹೈಸ್ಕೂಲ್ನಿಂದ ಪ್ರಸಿದ್ಧಿ ಪಡೆದ ಸಂಸ್ಥೆ ನಂತರ ಜೂನಿಯರ್ ಕಾಲೇಜ್ ಆಗಿ ವಣ್ಸೆ ಹೋಬಳಿಯ ವ್ಯಾಪ್ತಿಯ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಆಶಾ ಕಿರಣವಾಗಿತ್ತು. KPS ಯೋಜನೆ ಬಂದಾಗ ಬೈಂದೂರು ವಿಧಾನಸಭಾ ಕ್ಷೇತ್ರಕ್ಕೆ ದಕ್ಕಿದ್ದು ಈ ಶಾಲೆಗೆ ಮಾತ್ರ. ಹಳೆ ವಿದ್ಯಾರ್ಥಿ ಸಂಘ, ವಿದ್ಯಾರ್ಥಿ ಪೋಷಕರು, ವಿದ್ಯಾಭಿಮಾನಿಗಳು ಸಾರ್ವಜನಿಕ ಸಹಭಾಗಿತ್ವದೊಂದಿಗೆ ಈ ವಿದ್ಯಾಸಂಸ್ಥೆಯನ್ನ ಎತ್ತರಕ್ಕೇರಿಸಲು ಪ್ರಯತ್ನಿಸ್ತಾ ಇದ್ರು. ಸರ್ಕಾರ ಮಟ್ಟದಿಂದ ಮಾತ್ರ ನಿರೀಕ್ಷಿತ ಸಹಕಾರ ಸಿಗ್ತಾ ಇಲ್ಲ. ಇಲಾಖೆಯ ನಿರ್ಲಕ್ಷ್ಯ ಧೋರಣೆಗೆ ಒಂದು ಉದಾಹರಣೆ ಈ ಶಿಥಿಲಾವಸ್ಥೆಯಲ್ಲಿರುವ 2 ಕಟ್ಟಡಗಳು. ಇದು ಸುಮಾರು 2 ವರ್ಷದ ಹಿಂದೆ ಇನ್ನೊಬ್ಬರು HM ಇರುವಾಗ 2 ವರ್ಷದ ಮುಂಚೆನೇ ಈ ಕಟ್ಟಡ ಬಿದ್ದೋಗ್ಲಿ ಶುರುವಾಗಿತ್ತು. ಅವರು ಅದನ್ನು ಅರ್ಜಿ ಬರೆದಿದ್ದಾರೆ. ಆ 2 ವರ್ಷ ಆದ್ರೂ ಇದು ಇನ್ನೂ ಸಮ ಆಗಲಿಲ್ಲ. BO ಕೇಳಿದರೆ DDP ಅಂತಾರೆ, DDP ಕೇಳಿದರೆ ಜಿಲ್ಲಾ ಪಂಚಾಯತ್ ಅಂತಾರೆ, ಇಲ್ಲಿ ಹೆಡ್ ಮಾಸ್ಟರ್ ಕೇಳಿದ್ರೆ ಪ್ರಿನ್ಸಿಪಲ್ ಕೇಳಿ ಅಂತಾರೆ, ಪ್ರಿನ್ಸಿಪಲ್ ಕೇಳಿದ್ರೆ ಆಚೆ ಹೆಡ್ ಮಾಸ್ಟರ್ ಕೇಳಿ ಅಂತಾರೆ. ಈಗ ಒಬ್ಬ ತಂದೆ ತಾಯಿಗೆ ಮಕ್ಕಳಿರೋದು ಇಬ್ಬರೇ ಅಥವಾ ಒಬ್ಬರೇ ಅಂಥವ್ರನ್ನ ಕಳ್ಕೊಂಬ ತಂದೆ ತಾಯಿ ಇಲ್ಲಿ ಬಡ ಮಕ್ಕಳು ಬರೋದು. ಹುಣಸೆ ಹೋಬಳಿಯ ಮಟ್ಟದ ಕಟ್ಟ ಕಡೆಯ ಹಳ್ಳಹಳ್ಳಿ ಬದಿಯ ಮಕ್ಕಳು ಈ ಶಾಲೆಗೆ ಬರೋದು ಬಡ ಮಕ್ಕಳು. ದುಡ್ಡಿದ್ದಾರೆ ಯಾರು ಇಲ್ಲಿ ಕಳಿಸೋದಿಲ್ಲ, ಎಲ್ಲೋ ಖಾಸಗಿ ಶಾಲೆಗೆ ಒಳ್ಳೆಯ ಶಾಲೆಗೆ ಕಳಿಸ್ತಾರೆ, ಬಡ ಮಕ್ಕಳು ಬರೋ ಶಾಲೆ. ಆದರೂ 400 ಮಕ್ಕಳು ಇಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಈ ಶಾಲೆಗೆ ನಾವು ಇಲ್ಲಿಯ ಹಳೆ ವಿದ್ಯಾರ್ಥಿ ಸಂಘ SDMC ಅವರು ಸಹಕಾರದಿಂದ ಇದ್ದಾರೆ. ಅಧಿಕಾರಿಗಳ ಮಟ್ಟದಲ್ಲಿ ನಡೆಯಬೇಕಾದ ಈ ಎಲ್ಲ ಆಡಳಿತಾತ್ಮಕ ವಿಚಾರಗಳು ಕುಂಠಿತಗೊಳ್ತಾ ಇದೆ. ಕಟ್ಟಡ ನಿರ್ಮಾಣ ಮಾಡುವುದಕ್ಕೆ ಆಗ್ರಹ ಮಾಡಬೇಕಾದ ಸಂದರ್ಭದಲ್ಲಿ ಶಿಥಿಲಾವಸ್ಥೆಯಲ್ಲಿರುವ ಕಟ್ಟಡ ತೆರವು ಮಾಡುವುದಕ್ಕೂ ಕೂಡ ಅಧಿಕಾರಿಗಳಿಗೆ ಆಗ್ರಹಿಸಬೇಕಾಗಿ ಬಂದಿರುವುದು ವಿಪರ್ಯಾಸವೇ ಸರಿ.
ಯಾವುದೇ ಸರ್ಕಾರ ಬಂದರೂ ಯಾರೇ ಶಿಕ್ಷಣ ಸಚಿವರಾದರೂ ಹಳ್ಳಿ ಹಳ್ಳಿಗಳಲ್ಲಿರುವ ಶಾಲೆಗಳ ಮೂಲಭೂತ ಸಮಸ್ಯೆಗಳನ್ನು ನಿವಾರಿಸುವುದಕ್ಕೆ ಪ್ರಯತ್ನವೂ ಮಾಡುವುದಿಲ್ಲ ಎಂದು ಪೋಷಕರು ಸಿಟ್ಟೇಳುವಂತಾಗಿದೆ. ಆದಷ್ಟು ಬೇಗ ಅಧಿಕಾರಿಗಳು ಸೂಕ್ತ ಕ್ರಮ ವಹಿಸಿ ಆ ಕಟ್ಟಡವನ್ನು ತೆರವುಗೊಳಿಸಿ ಸರಿಸುಮಾರು 400-500 ಮಕ್ಕಳಿಲ್ಲಿ ಓದ್ತಾ ಇದ್ದಾರೆ. ನಮ್ಮನೆಯವರೇ 2-3-4 ಮಕ್ಕಳಿಲ್ಲಿ ಓದ್ತಾ ಇದ್ದಾರೆ. ಏನಾದರೂ ಹೆಚ್ಚು ಕಡಿಮೆ ಆಗೋಕ್ಕಿಂತ ಮುಂಚೆ ಅದನ್ನು ತೆರವುಗೊಳಿಸಿದರೆ, ನೀವೇ ನೋಡಿದ್ದೀರಿ ಆ ಹಂಚೆಲ್ಲ ಒಡೆದು ಹೋಗಿರುವಂಥದ್ದು, ಇಟ್ಕಿ ಬಿದ್ದಿರುವಂಥದ್ದು, ಆ ತೊಗಡೆಲ್ಲ ಹಾರಿ ಹೋಗಿ ಆ ಮಕ್ಕಳ ಮೈ ಮೇಲೆ ಬಿದ್ದಿದ್ರೆ, ಅವತ್ತು ಸಂಜೆ ನೈಟ್ ಆಗಿದ್ದರಿಂದ ಏನು ತೊಂದರೆ ಆಗಿರಲಿಲ್ಲ. ಆದ್ದರಿಂದ ಆದಷ್ಟು ಬೇಗ ಬಿ ಓ ಆಗಿರ್ಬೋದು, ಪಿ ಡಿ ಓ ಆಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಬಂದು ಈ ಕಟ್ಟಡವನ್ನು ತೆರವುಗೊಳಿಸಿ ಮಕ್ಕಳಿಗೆ ಭಯಮುಕ್ತವಾಗಿ ಇಲ್ಲಿ ಓಡಾಡುವಂಥ ವ್ಯವಸ್ಥೆಯನ್ನು ಕಲ್ಪಿಸಬೇಕಂತ ಆಗ್ರಹ ಮಾಡ್ತೀನಿ. ಪರಿಸ್ಥಿತಿಯನ್ನು ನೋಡಿ ಮಾತಾಡಬೇಕು. ಯಾರೇ ಇಲ್ಲಿ, ಯಾರೇ ಅಧಿಕಾರ, ಯಾವುದೇ ಸರ್ಕಾರ ಇಲ್ಲಿ, ಪರಿಸ್ಥಿತಿ ನೋಡದೆ ಮಾತಾಡಿ ಎಲ್ಲ ಕೂತ್ಕೊಂಡು ಮಾತಾಡ್ರೆ ಶಾಲೆ ಪರಿಸ್ಥಿತಿ ಯಾರಿಗೆ ಅರ್ಥ ಆಗೋದು? ಈಗ ಎಲ್ಲ ಒಂದು 4 ಶಾಲೆ ಲೈಕ್ ಇರುತ್ತೆ, ಒಂದು ಎಲ್ಲ 4 ಶಾಲೆ ಬಿದ್ದೋಗೋ ಪರಿಸ್ಥಿತಿಯಲ್ಲಿ ಇರ್ತದೆ. ಪರಿಸ್ಥಿತಿ ನೋಡಿ ಮಾತಾಡ್ಬೇಕು. ಅವರ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕಳಿಸಿ ಕೊಟ್ಟು ಮಾತಾಡ್ಬೇಕು. ಎಲ್ಲ ಕೂಕೊಂಡು ಅಲ್ಲ ಅದು ಆಗೋದಿಲ್ಲ, ಇದು ಆಗೋಗೋದಿಲ್ಲ, ಮಕ್ಕಳು ಅದ್ರ ಅಡಿ ಹೋಗುದಿಲ್ಲ ಅಂತೇಳಿ ಇವರೇ ಚಿಂತೆ ಮಾಡ್ರೆ, ಮಕ್ಕಳು ಹೋದ್ರ ಮೇಲೆ ಯಾರು ಚಿಂತೆ ಮಾಡೋದು? ಈ ಶಾಲಾವರಣದಲ್ಲಿ ಸುಮಾರು 400 ಹೆಚ್ಚು ವಿದ್ಯಾರ್ಥಿಗಳು ಓಡಾಡ್ತಿರ್ತಾರೆ. ಸಣ್ಣ ಸಣ್ಣ ಮಕ್ಕಳು ಕೂಡ ಈ ಬೀಳುವ ಸ್ಥಿತಿಯಲ್ಲಿರುವ ಶಾಲಾ ಕಟ್ಟಡದ ಸಮೀಪದಲ್ಲಿ ಓಡಾಡ್ತಾರೆ. ಒಂದು ಹಂಚು ಮಕ್ಕಳ ಮೇಲೆ ಬಿದ್ರೂ ಕೂಡ ಊಹಿಸೋದು ಕಷ್ಟ. ಅನಾಹುತವಾದರೆ ಹೊಣೆಗಾರಿಕೆ ಯಾರೂ ವಹಿಸಿಕೊಳ್ಳುವುದಿಲ್ಲ. ಅನಾಹುತ ಸಂಭವಿಸುವುದಕ್ಕೂ ಮುನ್ನ ಅಧಿಕಾರಿಗಳು ಈ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕಾಗಿದೆ. ನಮಗೆ ದಯವಿಟ್ಟು ಇದು ಮಕ್ಕಳಿಗೆ ತೊಂದರೆ ಆಗದಿದ್ದಾಗೆ ಮಾಡ್ಕೋ. ಇಲ್ಲೇ ಇದ್ರೆ ಹೋರಾಟ ಮಾಡೋದು ದೊಡ್ಡ ಕತೆ ಅಲ್ಲ. ಊರಿನವರಿಗೆ 400-500 ಮಕ್ಕಳು ತಂದೆ ತಾಯಿ ಬನ್ನಿ ಅಂದ್ರೆ ಬಂದು ಕೂಗಂತರು. ಅದು ಕಾನೂನು ವಿರುದ್ಧ. ಅದು ಅದಕ್ಕೋಸ್ಕರ ಅದಕ್ಕೊಂದು ಯಾರು ಎಡೆ ಮಾಡಿ ಕೊಡಬೇಡಿ. ದಯವಿಟ್ಟು ಇದು 40,000 ರೂಪಾಯಿಗೆ ಏನೋ ಆಗಿದೆ ಅಂತ ಎಸ್ಟಿಮೇಂಟು. ಆರ್ಡರ್ ಕಾಪಿ ಕೊಡಲಿಕ್ಕೆ ಏನು ಇವರಿಗೆ? ಆರ್ಡರ್ ಕಾಪಿ ಕೊಡೋದಿಲ್ಲ. ನಾವು ಇನ್ನೇನು ಮಾಡಬೇಕು? ಮತ್ತು ಈ ಥರ ಪರಿಸ್ಥಿತಿ ಕಂಡ್ರೆ ನಾಳೆ 8ನೇ ಕ್ಲಾಸ್ ಮಕ್ಕಳು ಸೇರಿಸೋದಿಲ್ಲ ಇಲ್ಲಿ. ಅವ್ರು ಹೇಳ್ತಾರೆ ನಿಮ್ದು ಇಲ್ಲಿ ಬಿದ್ದು ಹತ್ತು ಮರ, ನಮ್ಗೆ ಇದ್ದಿದ್ದು ಅಂದ್ಕೊಂಡು ಇಲ್ಲಿ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ. ಮಕ್ಕಳು ಕಮ್ಮಿ ಆಗಿದೆ, ಮಕ್ಕಳು ಜಾಸ್ತಿ ಆಗದೆ ಹಂಗೆ ಈ ಥರ ಪರಿಸ್ಥಿತಿ ಇದ್ರೆ ಮಕ್ಕಳ ಹತ್ರ ವ್ಯವಸ್ಥೆ ಸರಿ ಇಲ್ಲ. KPS ಇದೀಗ ಒಂದಂತದ ಕಟ್ಟಡ ಬಂದಿದೆ, ಇನ್ನೊಂದಂತದ್ದು ಬರೋದು, ಎರಡಂತದ್ದು ಬರಬೇಕು. ಅಲ್ಲಿವರೆಗಾದರೂ ಇದನ್ನು ಬಿದ್ದೋಗೋದನ್ನಾದರೂ ಒಂದು ಸರಿ ಮಾಡಬೇಕಲ್ಲ. ಈಚೆಗೆ ಭೀಕರ ಮಳೆ ಆಗ್ತಾ ಇದೆ. ತೀರಾ ದುಸ್ಥಿತಿಯಲ್ಲಿರುವ ಕಟ್ಟಡದ ಪಕ್ಕದ ಕೊಠಡಿಯಲ್ಲಿಯೇ ಪಾಠ ನಡೀತಾ ಇದೆ. ಶಿಥಿಲಾವಸ್ಥೆಯಲ್ಲಿರುವ ಕಟ್ಟಡ ಬಿದ್ದರೂ ಕೂಡ ಪಕ್ಕದ ಕೊಠಡಿಯು ಕುಸಿಯುವ ಭೀತಿ ಇದೆ. ಪರಿಸ್ಥಿತಿ ಇಷ್ಟು ಗಂಭೀರದ ಇದ್ರೂ ಇಲಾಖೆ ಇನ್ನೂ ಸರ್ಕಾರಿ ಸ್ವತ್ತು ಇಲಾಖಾ ನಿಯಮಾನುಸಾರವೇ ವಿಲೇವಾರಿ ಆಗಬೇಕು ಎನ್ನುವ ಹಠ ವರ್ತನೆಯಲ್ಲಿ ಇರುವುದು ಮಾತ್ರ ವಿಪರ್ಯಾಸವೇ. ಸರಿ, ಟೆಕ್ನಿಕಲ್ ಪ್ರಾಬ್ಲಮ್ ಏನಿಲ್ಲ, ಅದು ಇಂಜಿನಿಯರಿಂದ ಟೆಂಡರ್ ಆಗಬೇಕಂತೆ. ಹಳೆ ಕಟ್ಟಡ ಸರ್ಕಾರ, ಯಾವುದೇ ಸರ್ಕಾರದ ಕಟ್ಟಡ ತೆಗಿಲಿಕ್ಕಿದ್ರೆ ಒಬ್ಬ ಇಂಜಿನಿಯರ್ ಹತ್ರವಲ್ಲಿ ಟೆಂಡರ್ ಆಗಬೇಕು. ಅದಕ್ಕೆ ಇಂತಿಷ್ಟು ಹಣ ಎಸ್ಟಿಮೇಂಟ್ ಹಾಕಿ ಆ ಕಟ್ಟಡವನ್ನು ಯಾರಿಗಾದರೂ ತೆರವುಗೊಳಿಸುವವರಿಗೆ ನೀಡಬೇಕು. ಅದು ಶಾಲೆ ಹೆಡ್ ಮಾಸ್ಟ್ರು ಅದನ್ನು BO ಆ ಲೆಟ್ರ್ಗಳನ್ನು ಕಳಿಸಿದ್ದಾರೆ. ಈ ಥರ ಮಕ್ಕಳಿಗೆ ಪ್ರಾಬ್ಲಮ್ ಇದೆ. ಯಾಕಂದರೆ ಆ ಮಕ್ಕಳು ಆ ಬದಿಯಲ್ಲಿ ಓಡಾಡೋದ್ರಿಂದ ಒಂದು ಹಂಚು ಒಂದು ಕಲ್ಲು ಬಿದ್ದರೂ ಆ ಮಕ್ಕಳಿಗೆ ಸಾಕಾಗ್ತದೆ. ಅದೇನು ಕ್ರಮ ತಗೊಳ್ಳೋದಿಲ್ಲ ಅವ್ರ ಪಾಪ ಮಾಸ್ಟ್ರು ಹೆಡ್ ಮಾಸ್ಟ್ರು ಹೇಳಿ ಸಾಕಾಯ್ತು ಅವರಿಬ್ಬರು. ತೀವ್ರ ಮಳೆಯಿಂದಾಗಿ ಈಗಾಗಲೇ ಶಾಲೆಯ ಸೈಕಲ್ ಸ್ಟ್ಯಾಂಡ್ನ ಸೂರು ಸಂಪೂರ್ಣ ಧರಾಶಾಯಿಯಾಗಿದೆ. ಪಕ್ಕದ ಕಟ್ಟಡದ ಮೇಲೆ ಬಿದ್ದು ಇನ್ನೊಂದು ಕಟ್ಟಡದ ಮೇಲ್ಛಾವಣಿಗೂ ಹಾನಿಯಾಗಿದೆ. ಆ ದಿನ ಶಾಲೆ ನಡೆಯುತ್ತಿರುವಾಗ ಈ ಘಟನೆ ಘಟಿಸಿದ್ರೆ ದೊಡ್ಡ ಅವಘಡ ಆಗ್ತಾ ಇತ್ತು. ದುರಸ್ತಿಯಲ್ಲಿರುವ ಕಟ್ಟಡ ತೆರವು ಮಾಡಲು 2 ಬೇಕಾ ಎನ್ನುವುದು ವಿದ್ಯಾರ್ಥಿ ಪೋಷಕರ ಪ್ರಶ್ನೆಯಾಗಿದೆ. ಇನ್ನು ಶಾಸಕ ಗುರುರಾಜ್ ಗಂಟಿಹೊಳೆ ಪರಿಸ್ಥಿತಿ ಅವಲೋಕಿಸಿ ತಕ್ಷಣ ಶಿಥಿಲ ಕಟ್ಟಡ ತೆರವಿಗೆ ಮುಂದಾಗುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಗ್ರಾಮ ಪಂಚಾಯತ್ ಮೂಲಕವೂ ಮನವಿ ಮಾಡಲಾಗಿದೆ. ಈ ಬಳಿಕ ಯಾವ ಬೆಳವಣಿಗೆಯೂ ಆಗಿಲ್ಲ. ವಿದ್ಯಾಂಗ ಉಪನಿರ್ದೇಶಕರ ಇಲಾಖೆ ಕಡತವನ್ನ ಜಿಲ್ಲಾ ಪಂಚಾಯತ್ಗೆ ಕಳಿಸುತ್ತೇವೆ ಎನ್ನುತ್ತಲೇ ಕಾಲಹರಣ ಮಾಡ್ತಾ ಇದೆ. ಶಿಥಿಲ ಕಟ್ಟಡ ಕೆಡಹುವುದಕ್ಕೆ 2 ಇಲಾಖೆಯ ಹಗುರ ಧೋರಣೆಯ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸುವ ಹಳೆ ವಿದ್ಯಾರ್ಥಿ ಸಂಘ, ಶಾಲಾಭಿವೃದ್ಧಿ ಸಮಿತಿ, ವಿದ್ಯಾಭಿಮಾನಿಗಳು ಕೂಡಲೇ ಶಿಥಿಲ ಕಟ್ಟಡದ ತೆರವಿಗೆ ಅನುಮತಿ ನೀಡದೇ ಇದ್ರೆ ಸಂಬಂಧಪಟ್ಟ ಇಲಾಖೆಯ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಈಗಾಗಲೇ ಎಚ್ಚರಿಸಿದ್ದಾರೆ. ನಾವು ಇಲ್ಲಿ ಈ ಕಟ್ಟಡನ ನಾವು ತುಂಬ ಸಲ ಇಲ್ಲಿ ಶಾಸಕರು ಬಂದಾಗ ಹೇಳಿದ್ದೀವಿ, ಮತ್ತು ಎಲ್ಲರಿಗೂ ನಾವು ಇಲ್ಲಿ ತುಂಬ ಸಲ ಮೀಟಿಂಗ್ ಆದವಾಗ ಹೇಳಿದ್ದೀವಿ, ಲೆಟ್ರೆಲ್ಲ ಕೊಟ್ಟಿದ್ದೀವಿ ಆಲ್ಮೋಸ್ಟ್. ಇನ್ನೂ ನಾವು ಇದೇ ಥರ
ಇನ್ನೂ ಈ ಅಧಿಕಾರಿಗಳಾಗಲಿ ಬಿ ಓ ಆಗಲಿ ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟವರೆಲ್ಲ ಇದ್ದಾರೆ ಅವ್ರು ಏನಾದ್ರು ಕ್ರಮ ಕೈಗೊಳ್ಳದೇ ಇದ್ದಾರೆ, ನಾವು ಇನ್ನು ಡಿ ಸಿ ಕಚೇರಿ ಅಥವಾ ತಾಲೂಕು ಕಚೇರಿ ಅಥವಾ ಇಲ್ಲಿ ಎಲ್ಲ ಊರ ಯಾರು ಊರ ಪೋಷಕರು ಯಾರೆಲ್ಲ ಇದ್ದಾರೆ ಅವರೆಲ್ಲ ಒಟ್ಟು ಸೇರಿ ನಾವು ಇಲ್ಲಿ ಕಂಪ್ಲೇಂಟ್ ಮಾಡ್ತೀವಿ ಮತ್ತು ಹಾಗೆ ಹೋರಾಟ ಕೂಡ ಮಾಡ್ತೀವಿ. ಬಿ ಓ ಅವರಿಗೆ ನಮ್ಮ ಬೈಂದೂರಿನ ಶಾಸಕರು ಸಹಿತ ಇಲ್ಲಿ ಬಂದು ಈ ಕಟ್ಟಡವೆಲ್ಲ ನೋಡಿ ಅವರನ್ನು ನಾವು ಕರೆಸಿದ್ದೇವೆ, ನೋಡಿ ಅವ್ರಿಗೆ ಹೇಳಿದ್ದಾರೆ ಇಲ್ಲ 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 ಕೂಡಲೇ ಆಗುತ್ತೆ ಸರ್, ನಾವು ಡಿ ಡಿ ಪಿಗೆ ಹೇಳಿದ್ದೇವೆ ಕೂಡಲೇ ಆಗುತ್ತಂತ ಅವ್ರ ಹತ್ರ ಕಾಗೆ ಆಡಿಸಿದ್ದಾರೆ. ಯಾಕಂದರೆ ಸರ್ಕಾರ ದಿಟ್ಟ ಅಧಿಕಾರ ಒಬ್ಬರಿಗೂ ಕೊಡಲಿಲ್ಲ. ನೀವೇ ಕಾಲೇಜ್ ಲೆವೆಲಲ್ಲಿ ಪ್ರಾಂಶುಪಾಲರು, ಹೈಸ್ಕೂಲ್ ಲೆವೆಲಲ್ಲಿ ಹೆಡ್ ಮಾಸ್ಟರ್ ಉಪ ಪ್ರಾಂಶುಪಾಲರು ಅಂತ ಬರ್ತಾರೆ, ಪ್ರೈಮರಿಯಲ್ಲಿ ಹೆಡ್ ಮಾಸ್ಟರ್ ಅಂತ ಬರ್ತಾರೆ, ಅವರು ಮೂರು ಜನ ಕಾಂಬಿನೇಷನ್ನೇ ಇಲ್ಲ ಇಲ್ಲಿ. ಅಂದರೆ ನೀವು ಅಲ್ಲ ನಾವು ನಾವಲ್ಲ ನೀವು ನಾವಲ್ಲ ನೀವು ಅಂದರೆ ಅವರೇ ತಪ್ಕೊಳ್ಬಿಡ್ತಾರೆ, ಅದಕ್ಕೆ ತಪ್ಪಿಸ್ಕೊಡ್ತಾರೆ. ಹಾಗಾಗಿ ಡಿ ಡಿ ಪಿ ಇದಕ್ಕೆ ಯಾರು ಇಲ್ಲಿ ಇಲ್ಲಿ ಒಂದು ನಮಗೊಂದು ಮಣ್ಣು ತೆಗಿಕಿದ್ರೆ ನಮ್ಗೆ ಕಷ್ಟ ಆಗ್ತದೆ. ಒಂದು ಮಕ್ಕಳಿಗೆ ಇಲ್ಲ ಅಲ್ಲಿ ನೋಡಿ ಎಲ್ಲ ಗ್ರೌಂಡ್ ಪೂರ ಮಕ್ಕಳಿಗೆ ನಡಿಲಿಕ್ಕಾಗಲ್ಲ, ಶಾಲೆ ಮಕ್ಕಳಿಗೆ ಅವ್ರು ಇಳ್ಕೊಂಡು ಬಂದು ಆ ಶಾಲೆಗೆ ಹೋಗ್ಲಿಕ್ಕಾಗಲ್ಲ. ನಾವೊಂದು ಮಣ್ಣು ಹಾಕೋದು ಏನು ಮಾಡಿದ್ರು ನಮಗೆ ಪರ್ಮಿಷನ್ ಯಾರ ಹತ್ರ ಕೇಳೋದು? ಒಟ್ಟಿನಲ್ಲಿ ಸರ್ಕಾರಿ ಶಾಲೆಗಳ ಬೆಳವಣಿಗೆಗೆ ಶ್ರಮಿಸಬೇಕಾದ ಇಲಾಖೆಗಳು ಜವಾಬ್ದಾರಿ ಮರೆತು ಕುಳಿತಿರುವುದು ದುರಂತವೇ ಸರಿ. ಸರ್ಕಾರ ಖಾಸಗಿ ಸಹಭಾಗಿತ್ವದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಆಗುತ್ತಿರುವುದನ್ನ ಪ್ರೋತ್ಸಾಹಿಸುವುದನ್ನ ಬಿಟ್ಟು ಅನಾಹುತಗಳನ್ನೇ ಆಹ್ವಾನಿಸಿ ಮೌನ ವಹಿಸಿ ಕುಳಿತಿರುವಂತಿದೆ.